ಸಂತೋಷ ಕರ್ತನಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಕರ್ತನಲ್ಲಿ ಸಂತೋಷವಾಗಿ ನಮ್ಮ ಸತ್ಯಭೇದವನ್ನ ನಾವು ಯೋಗ ಬರೆದಂತ ಸುವಾರ್ತೆ ಹದಿನೈದನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳಿ ಯೋಗ ಬರೆದಂತ ಸುವಾರ್ತೆ ಹದಿನೈದನೇ ಅಧ್ಯಾಯ ಒಂದರಿಂದ ಹದಿನಾರು ತನಕ ನಾವು ಹೋದ್ತೇವೆ ಕರ್ತನಲ್ಲಿ ಪ್ರಿಯರೇ ತೆಗೆದಿಟ್ಕೊಳ್ಳಿ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇದೆ ಈ ವಾಕ್ಯವನ್ನು ಓದುವಾಗ ನನ್ನಲ್ಲಿ ನೆಲೆಗೊಂಡಿರಿ ಯಾರಲ್ಲಿ ನೆಲೆಗೊಂಡಿರಿ ಯಾರಲ್ಲಿ ಕರ್ತನಲ್ಲಿ ಯಾರಲ್ಲಿ ದೇವರಲ್ಲಿ ಬಹಳ ಮುಖ್ಯವಾದಂಥ ಸಂಗತಿ ಬಹಳ ಮುಖ್ಯವಾದಂಥ ವಿಷಯ ನೀವು ಕಾಳಜಿಯಿಂದ ಎಚ್ಚರಿಕೆಯಿಂದ ಗಮನದಿಂದ ಇದನ್ನು ಕೇಳಬೇಕು ಅರ್ಥ ಆಗ್ತಾ ಇದೆ ಯಶನೇ ಅರ್ಥ ಆಗ್ತಾ ಇದೆ ನಮ್ಮ ಕರ್ತನು ನಿಜ ನಿಜವಾಗಿ ನಿಜ ನಿಜವಾಗಿ ಹೇಳ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಅದ್ಭುತ ಇದೆ ದೇವರು ಒಂದು ಸತಿ ನುಡಿದ್ರೆ ಸಾಕು ಎಲ್ಲ ಆಗತ್ತೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಾಗ ಆಕಾಶ ಉಂಟಾಗಲಿ ಬೆಳಕು ಉಂಟಾಗಲಿ ಮರಗಡೆಗಳು ಉಂಟಾಗಲಿ ಅಂತ ಹೇಳಿದಾಗ ಒಂದೇ ಒಂದು ಸಾರಿ ಮತ್ತೆ ಅಲ್ಲಿ ರಿಪೀಟ್ ಪುನರಾವರ್ತನೆ ಮಾಡಿಲ್ಲ ಎಲ್ಲವೂ ಆಯಿತು ಆದರೆ ಕರ್ತನಲ್ಲಿ ಪ್ರಿಯರೇ ಗಮನಿಸಬೇಕು ನೀವು ಇಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಹದಿನಾರನೇ ವಾಕ್ಯತನಕನ ಓದುವಾಗ ಅನೇಕ ಬಾರಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅನೇಕ ಬಾರಿ ಇಲ್ಲಿ ನನ್ನಲ್ಲಿ ನೆಲೆಸಿರು 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 ಅಂತ ಹೇಳ್ತಾರೆ ಹಾಗಾದರೆ ಒಂದಕ್ಕಿಂತ ಹೆಚ್ಚಾಗಿ ಹಲವು ಬಾರಿ ಇದರಲ್ಲಿ ನೆಲೆಸಿರು ನೆಲೆಸಿರು ಅಂತ ಹೇಳಿದರೆ ಹಾಗಾದರೆ ಈ ನೆಲೆಸಿರ್ತಕ್ಕಂಥ ವಿಷಯ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಲ್ಲೆಲ್ಲೂ ಯೆ ನಿಮ್ಮ ಜೀವನದ ಯಶಸ್ಸು ನಿಮ್ಮ ಜೀವನದಲ್ಲಿ ಜಯ ನಿಮ್ಮ ಜೀವನದಲ್ಲಿ ಬಿಡುಗಡೆ ಎಲ್ಲವೂ ಇದೆ ಈ ನೆಲೆಸಿರುವುದರಲ್ಲಿ ನಿಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥದ್ದು ಈ ಒಂದು ವಾಕ್ಯ ನಿಮ್ಮ ಜೀವನವನ್ನು ನಿಮ್ಮ ದರಿದ್ರ ಆಗಿರ್ಬೋದು ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ನೋವಾಗಿರ್ಬೋದು ವೇದನೆ ಆಗಿರ್ಬೋದು ಯಾವುದೇ ಇರಲಿ ಎಲ್ಲವನ್ನು ಬದಲಾಯಿಸಲಿಕ್ಕೆ ಈ ಅಧ್ಯಾಯದಲ್ಲಿ ದೇವರು ಅನೇಕ ಅಂಶಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಹೇಳ್ತೇನೆ ನೀವು ಕರ್ತನಲ್ಲಿ ನೆಲೆಸಿರಿ ಒಂದು ಅಲೆಲು ಅಲೆಲುಯ್ಯ ಪಕ್ಕದಲ್ಲಿ ಕೈ ಕೊಟ್ಟೇಳಿ ಹೇಳಿ ಕರ್ತನಲ್ಲಿ ನೆಲೆಸಿರಿ ಹಲೆಲೂಯ ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ಹಾಗಾಗಿ ಒಂದರಿಂದ ಹದಿನಾರು ತನಕ ಹೇಳಿದ್ದೇನೆ ನಾಲ್ಕರಿಂದ ಹದಿನಾರು ತನಕ ಓದೋಣ ಓದುವ ಆಗ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬೀಸಲಾಡಲ್ಪಟ್ಟನು ಒಣಗಿ ಹೋಗುವನು ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತವೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ ನಾನು ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಹಾಗಾದ್ರೆ ಗಮನಿಸಬೇಕು ಕತ್ತಲ ಪ್ರಿಯರೇ ಸರ್ವಶಕ್ತನಾದ ದೇವರು ಸಾರ್ವಭೌಮನಾದಂಥ ದೇವರು ಸುಸ್ತಿಯ ನಾಯಕ ಹತ್ತು ಸಾರಿ ಈ ವಾಕ್ಯದಲ್ಲಿ ನೆಲೆಗೊಂಡಿರೂ ನೆಲೆಗೊಂಡಿರುವಾದರೆ ಹಾಗಾದರೆ ಎಷ್ಟು ಪ್ರಾಮುಖ್ಯವಾದ ಈ ವಿಷಯ ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದನ್ನು ನಾವು ಗಮನಿಸಬೇಕು ಒಂದು ಅಲ್ಲೇ ಲೂಯ್ಯ ಹಾಗಾಗಿ ಹಾಗಾದರೆ ಇಷ್ಟು ಸಾರಿ ದೇವರು ಹೇಳಿ ಕಾರಣ ಏನು ಹಾಗಾದರೆ ಇಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಇಟ್ ಈಸ್ ಸೀರಿಯಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ಅಗತ್ಯವಾದದ್ದು ಇದು ಪ್ರಾಮುಖ್ಯವಾದದ್ದು ಇದು ಪ್ರಧಾನವಾದದ್ದು ಇದು ಅಗ್ರಗಣ್ಯವಾದದ್ದು ಇದು ಕಡ್ಡಾಯವಾಗಿ ನಾವು ಧ್ಯಾನ ಮಾಡ್ತಕ್ಕಂಥ ವಿಷಯ ಯೋಚಿಸ್ತಕ್ಕಂಥ ವಿಷಯ ಇದು ಕಡ್ಡಾಯವಾಗಿ ಯೋಚಿಸಬೇಕು ಇದರಲ್ಲಿ ನಮ್ಮ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ಇದರಲ್ಲಿ ನಮ್ಮ ಉದ್ಧಾರ ಇದರಲ್ಲಿ ನಮ್ಮ ಆಶೀರ್ವಾದ ಇದರಲ್ಲಿ ನಮ್ಮ ಹೇಳಿಕೆ ಇದರಲ್ಲಿ ನಮ್ಮ ಬಿಡುಗಡೆಗೆ ಇದರಲ್ಲಿ ನಿಮ್ಮ ಉನ್ನತಿ ಇದರಲ್ಲಿ ನಿಮ್ಮ ಕಟ್ಟು ನಿಮ್ಮ ಬಂಧನ ಮುರಿದೋಗುತ್ತೆ ನಿಮಗೆ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ ನಾಲ್ಕನೇ ವಾಕ್ಯಕ್ಕೆ ವಾಕ್ಯವನ್ನ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ವಾಕ್ಯ ಹೇಳೋದನ್ನ ಕೇಳುವುದಾದರೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ನಾನು ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನಾನು ಅವನಲ್ಲಿಯೋ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವ ಅವನು ಬಹಳ ಫಲ ಕೊಡುವನು ಅರ್ಥ ಏನು ಇನ್ ಎಕ್ ನೀವು ಕರ್ತನಲ್ಲಿ ನೆಲೆಯಾಗಿದ್ದರೆ ನಿಮ್ಮ ಎಲ್ಲಾ ಕಾರ್ಯದಲ್ಲಿ ನೀವು ಯಶಸ್ಸನ್ನ ಜಯವನ್ನ ಖಂಡಿತ ಕಾಣ್ತೀರಾ ಅನ್ನೋ ವಾಕ್ಯವನ್ನ ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾಕೆ ಜಯ ಇಲ್ಲ ಏನು ಹೇಳ್ತಿದ್ದಾರೆ ನೀವು ನನ್ನಲ್ಲಿ ಅರ್ಥ ಏನು ದೇವರಲ್ಲಿ ನೆಲೆವಿರಬೇಕು ದೇವರಿಗೂ ನಿಮಗೂ ಒಂದು ನಂಟು ಸರಿಯಾಗಿದ್ದರೆ ನಿಮಗೆ ಗಂಟು ಬಂತ ಅರ್ಥ ಇಲ್ಲ ಅಂದ್ರೆ ನಿಮಗೆ ಗಂಟು ಸಿಗಲ್ಲ ನಿಮಗಂತೇಳಿ ದೇವರು ಇಟ್ಟಿದ್ದಾರೆ ಅದಕ್ಕೆ ದೇವರು ನೀನು ನನ್ನಲ್ಲಿಯೂ ನೀವು ಯಾರಲ್ಲಿ ಇದ್ದೀರಾ ದೇವರಲ್ಲಿ ಇದ್ದೀರಾ ನಿಮಗಿರೋ ಸಂಬಂಧ ಏನು ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದ್ದಾರೆ ಯಾರ್ಯಾರು ಯೇಸುವನ್ನ ನಂಬಿದ್ದಾರೆ ಯಾರ್ಯಾರು ಏಸು ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ಮಕ್ಕಳು ಅವರು ನನ್ನ ಮಕ್ಕಳು ಅವಳು ನನ್ನ ಮಗಳು ಅಂತಕ್ಕಂಥ ಒಂದು ಐಕ್ಯತೆಯನ್ನು ಒಂದು ಸಂಬಂಧವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಈ ಸಂಬಂಧದಲ್ಲಿ ನಿಮ್ಮ ಐಕ್ಯತೆ ಹೇಗಿದೆ ನಿಮ್ಮ ಇಂಟಿಮೆಸಿ ಹೇಗಿದೆ ನಿಮ್ಮ ಬಾಂಧವ್ಯ ಹೇಗಿದೆ ನಿಮ್ಮ ಬಂಧನ ಹೇಗಿದೆ ಈ ಬಂಧನ ಸರಿಯಾಗಿದ್ದರೆ ಬೇರೆ ನಿಮ್ಮ ಜೀವನದ ದೇವರು ಹೇಳ್ತಾರೆ ನೀನು ಫಲ ಕೊಡ್ತೀಯಾ ನೀನು ಜಯ ಕಾಣ್ತೀಯಾ ನೀನು ಬಿಡುಗಡೆ ಹೊಂದ್ಕೊಳ್ತೀಯ ನೀವು ಎಷ್ಟಿದ್ದೀರಾ ನೀವು ದೇವರಲ್ಲಿ ಹೇಗಿದ್ದೀರಾ ಒಮ್ಮೆ ನೀನು ನನ್ನಲ್ಲಿಯೂ ದೇವರು ಕರೀತಾ ಇದ್ದಾರೆ ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ ಬಾ ನೀ ನನ್ನಲ್ಲಿ ಇರು ಅಮ್ಮೆ ನೀವು ಯಾರಲ್ಲಿದ್ದೀರಾ ನೀವು ದೇವರಲ್ಲಿ ಇದ್ದೀರಾ ದೇವರ ಐಕ್ಯತೆ ನಿಮಗಿದೆಯಾ ದೇವರ ಜೊತೆ ಅನ್ಯೂನ್ಯತೆ ಇದೆಯಾ ಆದಾಮ್ ಅವ್ವಳನ್ನು ದೇವರು ಉಂಟು ಮಾಡಿದಾಗ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ಒಂದು ಮರದ ಕೆಳಗೆ ಕುಳಿತುಕೊಂಡಿದಾಗ ಸಂಜೆಯ ತಂಗಾಳಿಯಲ್ಲಿ ಆ ತಂಪಿನ ಗಾಳಿಯಲ್ಲಿ ದೇವರು ಹುಡ್ಕೊಂಬರ್ತಾರೆ ಆ ಕೇಳ್ತಾರೆ ಆದಾಮ ನೀನು ಎಲ್ಲಿದೀಯ ಏನಾಯಿತು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಅವಿದ್ಯನಾಯಿ ನಡೆದಾಗ ದೇವರಿಂದ ದೂದ ಸ್ಥರದ ಆದರೆ ದೇವರು ಅವನ ಜೊತೆ ಇರಲು ಅವನ ಜೊತೆ ಮಾತನಾಡಲು ಅವನನ್ನು ವಿಚಾರಿಸಲು ಅವನ ಬಗ್ಗೆ ಕಾಳಜಿ ಇಟ್ಟು ಇಳಿದು ಬರ್ತಾ ಇದ್ದಾರೆ ಆದಾಮ ನೀನು ಎಲ್ಲಿದೀಯಾ ಇವತ್ತು ಅದೇ ಪ್ರಶ್ನೆ ನೀವು ಕೇಳ್ತಿದ್ದಾರೆ ನೀನು ಎಲ್ಲಿದೀಯಾ ಒಬ್ಬ ಮನುಷ್ಯನ ಪ್ರಾಮುಖ್ಯವಾದ ಪರ್ಪಸ್ ಉದ್ದೇಶ ಏನು ಮನುಷ್ಯನನ್ನು ದೇವರು ಉಂಟು ಮಾಡಿದ ಉದ್ದೇಶ ಏನು ನೀವು ಆತನ ಜೊತೆ ಅನ್ಯೂನ್ಯವಾಗಿರಲಿಕ್ಕೆ ಈ ಪರ್ಪಸ್ ಇದೆಯಾ ಇವತ್ತಿನ ಜನ ಇವತ್ತಿನ ಸಮುದಾಯ ಏನಾಗಿದೆ ಇದನ್ನ ಮರೆತು ದೂರ ಹೋಗ್ತಾ ಇದೆ ನಮ್ಮನ್ನು ಉಂಟು ಮಾಡಿದ್ಯಾಕೆ ಆತನ ಜೊತೆ ಅನ್ಯೂನ್ಯವಾಗಿರಲಿಕ್ಕೆ ಯಾವ ಒಂದು ವ್ಯಕ್ತಿ ದೇವರ ಜೊತೆ ಅನ್ಯೂನ್ಯವಾಗಿ ದೇವರ ಜೊತೆ ಐಕ್ಯವಾಗಿ ದೇವರ ಜೊತೆ ಹಮ್ಮೆ ನಂಟು ಆ ಬಂಧನದಲ್ಲಿ ಇರ್ತಾನೆ ಅವನು ತನ್ನ ಜೀವನದಲ್ಲಿ ಫಲ ಕೊಡ್ತಾನೆ ಒಂದು ಅಲೆಲು ಹೇಳಿ ಫಲ ಅನ್ನುವಾಗ ಕೆಲವೊಂದು ಮರದಲ್ಲಿ ನೋ ಫ್ರೂಟ್ ಕೆಲವೊಂದು ಮರದಲ್ಲಿ ಫ್ರೂಟ್ ಕೆಲವೊಂದು ಮರದಲ್ಲಿ ಮೋರ್ ಫ್ರೂಟ್ ಕೆಲವೊಂದು ಮರದಲ್ಲಿ ಮಚ್ಚು ಫ್ರೂಟ್ ಕೆಲವೊಂದು ಮರದಲ್ಲಿ ಅಣ್ಣೆ ಇರಲ್ಲ ಕೆಲವೊಂದು ಮರದಲ್ಲಿ ಹಣ್ಣುಗಳು ಕೆಲವೊಂದು ಮರದಲ್ಲಿ ಹೆಚ್ಚು ಹಣ್ಣುಗಳು ಕೆಲವೊಂದು ಮರದಲ್ಲಿ ತುಂಬಿ ತುಳುಕುವ ಹಣ್ಣುಗಳು ಆ ದೇವರು ಆ ರೈತ ಬೀಜವನ್ನು ಬಿತ್ತುತ್ತಾ ಹೋಗುವಾಗ ಕೆಲವು ಬೀಜಗಳು ಮುಳ್ಳಿನ ಮೇಲೆ ಕೆಲವು ಬೀಜಗಳು ಬಂಡೆಯ ಮೇಲೆ ಕೆಲವು ಬೀಜಗಳು ಒಳ್ಳೆ ನೆಲದ ಮೇಲೆ ಬಿತ್ತು ಆಗ ಒಳ್ಳೆ ನೆಲದ ಮೇಲೆ ಬಿದ್ದಂತಹ ಬೀಜಗಳು ಒಂದು ಮೂವತ್ತರಷ್ಟು ಒಂದು ಅರುವತ್ತರಷ್ಟು ಒಂದು ನೂರರಷ್ಟು ಯಾವ ಯಾವ ನೆಲ ಇದು ಒಳ್ಳೆ ಒಳ್ಳೆ ನೆಲದಲ್ಲಿ ಯಾಕೆ ಅರುವತ್ತು ಪರ್ಸೆಂಟ್ ಬಂತು ಯಾಕೆ ನೂರು ಪರ್ಸೆಂಟ್ ಬಂದಿಲ್ಲ ಅದು ಬಿಡಿ ಯಾವುದೋ ಬೆಳೀತಾ ಬಂತು ಮುಳ್ಳು ಬಂದು ಅಮುಕ್ತು ಹೋಯ್ತು ಬೇರು ಒಳಗೆ ಇಳಿದಿಲ್ಲ ಹೋಯ್ತು ಬಂಡೆ ಮೇಲೆ ಬಿತ್ತು ಹೋಯ್ತು ಈ ಒಳ್ಳೆ ನೆಲದಲ್ಲಿ ಯಾಕೆ ರೀ ಮೂವತ್ತು ಅರುವತ್ತು ನೂರು ಒಳ್ಳೆ ನೆಲದಲ್ಲಿ ಮೂವತ್ತು ಪರ್ಸೆಂಟಾ ಇನ್ನು ಅರುವತ್ತು ಪರ್ಸೆಂಟ್ ಯಾಕೆ ಬರಲಿಲ್ಲ ಒಳ್ಳೆ ನೆಲದಲ್ಲಿ ಎಪ್ಪತ್ತು ಪರ್ಸೆಂಟ್ ಎಲ್ಲ ಹೋಯ್ತು ಆ ನಲವತ್ತು ಪರ್ಸೆಂಟ್ ಎಲ್ಲೋಯ್ತು ಎಲ್ಲೋ ಒಂದು ಮಾತ್ರ ನೂರು ಪರ್ಸೆಂಟು ಒಂದು ತಿಳ್ಕೊಳ್ಳಿ ನಿಮಗೂ ಕರ್ತನಿಗೂ ಎಷ್ಟು ಐಕ್ಯತೆ ಇದೆ ಅಷ್ಟೇ ಬೆಳೆ ಫಲ ಬರುವಂಥದ್ದಾಗ ನಿಮ್ಮ ಅರ್ಪಣೆ ದೇವರಲ್ಲಿ ಇರಲಿಕ್ಕೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯಲಿಕ್ಕೆ ದೇವರ ಆಜ್ಞೆಗಳನ್ನು ವಿಧಿಗಳನ್ನು ಅನುಸರಿಸಿ ಎಷ್ಟು ದೇವರೊಟ್ಟಿಗೆ ಒಡನಾಟ ಇದೆ ಅದರ ಮೇಲೆ ಇದೆ ನಿಮ್ಮ ಉದ್ಧಾರ ನಿಮ್ಮ ಹೇಳಿಗೆ ನಿಮ್ಮ ಸಂತೋಷ ನಿಮ್ಮ ಬಿಡುಗಡೆ ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರು ಕೂಡ ದೇವರ ಜೊತೆ ಆ ನಿಮಗೊಂದು ಐಕ್ಯತೆ ಇರಬೇಕು ಅದನ್ನು ದೇವರು ಬಯಸ್ತಾ ಇದ್ದಾರೆ ಅದಕ್ಕೆ ನೀನು ನನ್ನಲ್ಲಿಯೂ ಆ ವಾಕ್ಯ ನಾಲ್ಕು ಹೋದಪ್ಪ ವಾಕ್ಯ ಹೇಳ್ತದೆ ನೋಡಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ಅಂದ್ರೆ ಏನು ಕಮಾಂಡ್ಮೆಂಟ್ ಆಜ್ಞೆ ನೆಲೆಗೊಂಡಿರು ನೀನು ಇಲ್ಲೇ ಇರು ನಾವೆಲ್ಲರೂ ಹೋಗ್ಬೇಕಾರೆ ಏನ್ಮಾಡ್ತೀವಿ ಮಕ್ಕಳಿಗೆ ಇಲ್ಲೇ ಇರು ನೆಲೆಗೊಂಡಿರು ನೀನ್ ನೆಲೆಯಾಗಿರಬೇಕು ಆಗ ನಿನ್ನ ಜೀವನದಲ್ಲಿ ಆಶೀರ್ವಾದವನ್ನು ಕಾಣ್ತೀಯ ಮೊದಲು ದೇವರಲ್ಲಿ ಯಾರಲ್ಲಿ ದೇವರಲ್ಲಿ ನೆಲೆಯಾಗಿರಬೇಕು ಆಗ ದೇವರು ಹೇಳ್ತಾರೆ ನೀನು ಫಲ ಕೊಡ್ತೀಯಾ ಅವಾಕೆ ಹೇಳ್ತದೆ ನೋಡಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಅವ್ವಾ ನಮ್ಮ ಪಕ್ಷದಲ್ಲಿ ದೇವರು ಇರುವಾಗ ನಮ್ಮನ್ನು ಎದುರಿಸೋರು ಯಾರಿಂದ ಸೈತಾನ ಮುಟ್ಲಿಕ್ಕೆ ಸಾಧ್ಯನಾ ದೇವ್ವ ಮುಟ್ಲಿಕ್ಕೆ ಸಾಧ್ಯನಾ ಯಾವುದಾದ್ರು ಲಿಂಬೆಹಣ್ಣು ಮುಟ್ಲಿಕ್ಕೆ ಸಾಧ್ಯ ನಿಮ್ಮನ್ನ ಲಿಂಬೆಣ್ಣು ನೋಡಿ ಎದುರುಕೊಳ್ತೀರಲ್ಲ ಮೆಣಸಿನಿಕಾಯಿ ನೋಡಿ ಎದುರುಕೊಳ್ತಿರಲ್ಲ ತಗಡು ನೋಡಿ ಎದುರುಕೊಳ್ತಿರಲ್ಲ ಯಾಕೆ ಎದುರುಕೊಳ್ತೀರಿ ಹೇಳಿ ನೀವು ದೇವರಲ್ಲಿಲ್ಲ ಅದಕ್ಕೆ ತಗಡು ನೋಡಿ ಹೇಳ್ಕೊಳ್ತೀರಾ ನೀವು ಆ ದೇವರಲ್ಲಿ ಇದ್ರೆ ಆ ತಂದೆ ನನ್ನ ಪಕ್ಕದಲ್ಲಿರ್ಬೇಕು ನಾನು ಯಾಕೆದಿರಬೇಕು ಈಗ ನೀವು ನಿಮ್ಮ ಕುಟುಂಬ ದೇವರಲ್ಲಿ ಇದ್ದೀರಾ ಅನ್ನೋದನ್ನು ಬಹಳ ಮುಖ್ಯ ಯೇಸುವನ್ನು ಅಂಗೀಕರಿಸಿದ್ದೀರಾ ರಕ್ಷಣೆ ಹೊಂದಿದ್ದೀರಾ ಅಮೆ ಒಂದು ಪರಿಶುದ್ಧವಾದ ಜೀವಿಸುವನ್ನ ನಡೆಸ್ತಾ ಇದ್ದೀರಾ ಅಮೆ ಮೊದಲು ತಿಳ್ಕೊಳ್ಳಿ ನಾವು ಯೇಸುವನ್ನು ಗೊತ್ತಾ ಆತನ ಜೊತೆ ಮಾತಾಡಲಿಕ್ಕೆ ಆತನ ಜೊತೆ ಐಕ್ಯತೆ ಇಡ್ಲಿಕ್ಕೆ ಅಲ್ಲೆಲು ಹಮ್ಮೆ ನೀವು ಮೊದಲು ದೇವ್ರಿಗೂ ನಿಮಗೂ ಈ ಐಕ್ಯತೆ ಸರಿಯಾಗಿರಬೇಕು ಪಕ್ಕದಲ್ಲಿ ನಂಟು ಆಮೇಲೆ ಬೇರೆ ಈ ನಂಟು ಈ ನಂಟು ಅಂದರೆ ಈ ನಂಟು ಸರಿಯಾಗಿದ್ದರೆ ನಿಮ್ಮ ಗಂಟು ನಿಮ್ಮ ಮಗ ಆಗಿರ್ಬೋದು ನಿಮ್ಮ ಗಂಟು ನಿಮ್ಮ ಕೆಲಸ ಆಗಿರ್ಬೋದು ನಿಮ್ಮ ಗಂಟು ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಗಂಟು ನಿಮ್ಮ ಪತ್ನಿ ಆಗಿರ್ಬೋದು ನಿಮ್ಮ ಗಂಟು ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಈ ನಂಟು ಸರಿಯಾಗಿದ್ದರೆ ಆ ಗಂಟು ಎಲ್ಲ ಸರಿಯಾಗಿರುತ್ತೆ ಯಶನ ನಂಬ್ತೀರಾ ಹಲೋ ಲೋಯ ಹಾಗಾಗಿ ನೀವು ದೇವರಲ್ಲಿ ಹೇಗಿದ್ದೀರಾ ಅದಕ್ಕೆ ದೇವರ ನೀವು ನನ್ನಲ್ಲಿಯೂ ನಾನು ಹೌದಪ್ಪ ನಾನು ನಿಮ್ಮಲ್ಲಿ ನೆಲೆಗೊಂಡಿರು ನೆಲೆಗೊಂಡಿರುವುದಾದರೆ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ನೆಲೆಗೊಂಡಿರದಿದ್ದರೆ ಹೇಗೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಈ ಕೆಲಸ ಮಾಡ್ತೀರಾ ಜಯ ಬರ್ತಾ ಇಲ್ಲ ಯಾವುದೋ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬಿಡುಗಡೆ ಆಗ್ತಾ ಇಲ್ಲ ಒಂದು ವ್ಯಕ್ತಿಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ನೀವು ಮೊದಲು ದೇವರ ನೆಲೆಯಾಗಿದ್ದೀರಾ ದೇವರನ್ನು ಅಂಗೀಕರಿಸಿದೀರಾ ಮೊದಲು ನೀವು ದೇವರ ಮಗು ಆಗಿದ್ದೀರಾ ದೇವರ ಮಕ್ಕಳಾಗಿದ್ದೀರಾ ವಾಕ್ಯವನ್ನು ಅಂಗೀಕರಿಸಿ ವಾಕ್ಯಕ್ಕೆ ವಿಧಿರಾಗಿ ನಿಮ್ಮನ್ನ ಸಮರ್ಪಣೆ ಮಾಡಿ ಯೇಸುವಿನ ಮಗಳಾಗಿ ಮಗನಾಗಿ ಬದಲಾಗಿದ್ದೀರಾ ಅದೇ ನಂಟು ಆಮೇ ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ತಾರೆ ಯಾರ್ಯಾರು ಯೇಸು ಮೇಲೆ ನಂಬಿಕೆ ಇರ್ತಾರೆ ಅವರೆಲ್ಲರಿಗೂ ಮಕ್ಕಳಾಗುವ ಅಧಿಕಾರ ಯೋಹಾನ ಒಂದು ಹನ್ನೆರಡು ವಾಕ್ಯ ನೋಡಿ ಏನು ಹೇಳ್ತದೆ ಇದೇ ಸಂಬಂಧ ಈ ಸಂಬಂಧ ನಿಮಗೆ ಬೇಕು ಈ ಅನ್ಯೂನ್ಯತೆ ನಿಮಗೆ ಬೇಕು ಹೋದಪ್ಪ ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ನೀವು ಯಾರು ಮಕ್ಕಳು ನಿಮಗೂ ಆ ದೇವರು ನೆಲೆಯಾಗಿದ್ದೇನೆ ಆ ದೇವರಿಗೂ ನಮಗೂ ಒಂದು ನಂಟು ಏನು ಅಪ್ಪ ಅಪ್ಪ ಈ ತಂದೆಯ ವಾತ್ಸಲ್ಯ ಅಲೆಲುಯ್ಯ ತಂದೆಯ ಮಮತೆ ಈ ಇದು ಒಂದು ನಂಟು ಇದೆಯಾ ಒಂದು ಅಲ್ಲೆಲ್ಲಿಗೆ ಹೇಳಿ ಕೈ ಹಿಂಗ್ರಿ ನೋಡಿರಿ ಇದು ಸರಿಯಾಗಿದ್ದರೆ ಮೇಲುಗಡೆ ಟ್ಯಾಂಕ್ ಇದೆ ಕೆಳಗಡೆ ನಿಮ್ಮ ಪಾತ್ರೆ ಇದೆ ಮೇಲಿಂದ ಕೆಳಗೆ ಬರ್ತಕ್ಕಂಥ ಪೈಪ್ ಕನೆಕ್ಷನ್ ಸರಿಯಾಗಿದ್ದರೆ ಖಂಡಿತ ನೀರು ಪಾತ್ರೆಗೆ ಬರುತ್ತೆ ಬ್ಯಾಂಕ್ ತುಂಬೇ ತುಂಬತ್ತೆ ಆಶೀರ್ವಾದ ಬಂದೇ ಬರುತ್ತೆ ಅಭಿಷೇಕ ಬಂದೇ ಬರುತ್ತೆ ಬಿಡುಗಡೆ ಬಂದೇ ಬರುತ್ತೆ ಈ ಕನೆಕ್ಷನ್ ಸರಿ ಇಲ್ಲ ಆದರೆ ನೀರು ಪಾಟಿಗೆ ನೀರಿರುತ್ತೆ ನೀನು ಖಾಲಿ ಅಂದರೆ ಖಾಲಿನೇ ಅರ್ಥ ಆಯ್ತಾ ಅಲ್ವ ಎಷ್ಟು ಜನಕ್ಕೆ ಅರ್ಥ ಆಯ್ತದ ಮೇಲೆ ನೀರಿದೆ ಮೇಲೆ ನಿನ್ನ ಗಂಟಿದೆ ನಿನಗಂತ ದೇವರು ಏನೋ ಇಟ್ಟಿದ್ದಾರೆ ನಿನಗಂತ ಒಂದು ಮಾರ್ಗ ಇಟ್ಟಿದ್ದಾರೆ ನಿನಗಂತ ಒಂದು ಆಶೀರ್ವಾದ ಇಟ್ಟಿದ್ದಾರೆ ನಿನಗೊಂದು ನೆಮ್ಮದಿ ಇಟ್ಟಿದ್ದಾರೆ ನಿನಗೊಂದು ಸಮಾಧಾನ ಇಟ್ಟಿದ್ದಾರೆ ನಿನಗೊಂದು ನಿತ್ಯ ಜೀವ ಇಟ್ಟಿದ್ದಾರೆ ಹಾಗಾದರೆ ಮೊದಲು ಕನೆಕ್ಟ್ ಮಾಡು ಎಷ್ಟು ಜನ ಕನೆಕ್ಟ್ ಮಾಡ್ತೀರಾ ಈ ಕನೆಕ್ಷನ್ ಯೇಸುವನ್ನು ನಂಬುವುದ್ರ ಮುಖಾಂತರ ಯೇಸುವನ್ನು ವಿಶ್ವಾಸಿಸಿದ್ರ ಮುಖಾಂತರ ಅಲೆ ಲೂಯ್ಯ ಆ ಸ್ವಾಮಿ ನನ್ನೊಳಗೆ ಬನ್ನಿ ನನಗೆ ಕ್ಷಮಿಸಿ ಅಂತೇಳಿ ಯೇಸುವನ್ನು ಅಂಗೀಕರಿಸುವಾಗ ನಿಮಗೂ ಯೇಸು ಸ್ವಾಮಿಗೊಂದು ಕಾಂಟ್ಯಾಕ್ಟು ಈ ಕಾಂಟ್ಯಾಕ್ಟು ಒಂದು ದಿನಕ್ಕಲ್ಲ ಎರಡು ದಿನಕ್ಕಲ್ಲ ಅಲೆಯ್ಯ ಉಸಿರಿರುವ ದಿನವೆಲ್ಲ ನೀನು ದೇವರಲ್ಲಿ ನೆಲೆಯಾಗಿದ್ದರೆ ಖಂಡಿತ ಹೇಳ್ತೇನೆ ನಿನ್ನ ಜೀವನದಲ್ಲಿ ಜಯ ಉಂಟು ಮತ್ತಾಯ ಹತ್ತು ಇಪ್ಪತ್ತೆರಡು ಹೇಳ್ತದೆ ಎಷ್ಟು ದಿನ ನಾವು ಕರ್ತರ ನೆಲೆಯಾಗಿರಬೇಕು ಸಾಲ ತೀರೋ ತನಕ ಗಡ್ಡೆ ಕರಗ ತನಕ ಮಕ್ಕಳು ಮದುವೆ ಆಗ ತನಕ ಅಂತ ಲೆಕ್ಕ ಆಗ್ತೀರೇನು ಇಲ್ಲ ಉಸಿರಿರುವ ದಿನವೆಲ್ಲ ನಾನು ನಿನ್ನಲ್ಲಿ ನೆಲೆಯಾಗಿರುವ ಎಷ್ಟ ನೆಲೆಯಾಗಿರ್ತೀರ ನನ್ನ ಹೆಸರಿನ ನಿಮಿತ್ತ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಗೆ ಮಾಡುವ ಹಾಗೆ ಮಾಡುವರು ಆದರೆ ಆದರೆ ಕಡೆಯವರೆಗೂ ತಾಳುವವನು ತಾಳುವವನು ರಕ್ಷಣೆ ಹೊಂದುವನು ಆಮೇಲೆ ಕಡೆಯವರೆಗೂ ನೆಲೆಸಿರುವವನು ಕಡೆಯವರೆಗೆ ದೇವರಲ್ಲಿ ಕಡೆಯವರೆಗೆ ವಿಶ್ವಾಸದಲ್ಲಿ ಕಡೆಯವರೆಗೆ ನಂಬಿಕೆಯಲ್ಲಿ ನೆಲೆಸಿರಬೇಕು ಪರಿಶುದ್ಧತೆಯಲ್ಲಿ ನೆಲೆಸಿರಬೇಕು ವಿಧೇರಾಗೋದಲ್ಲಿ ನೆಲೆಸಿರಬೇಕು ವಿಶ್ವಾಸದಲ್ಲಿ ನೆಲೆಸಿರಬೇಕು ಅಮೆ ತಾಳ್ಮೆಯಲ್ಲಿ ನೆಲೆಸಿರಬೇಕು ಕರ್ತನಿಗೆ ಕೊಡುತ್ತಾನೇ ಇರಬೇಕು ನೆಲೆಸಿರಬೇಕು ಅಮೆ ಪ್ರಾರ್ಥನೆ ಮಾಡೋದಲ್ಲಿ ನೆಲೆಸಿರಬೇಕು ನಿಮ್ಮ ಪ್ರಾರ್ಥನೆ ಜೀವನ ಇದೆಯಾ ಅದೇ ದೇವರ ಜೊತೆ ನಂಟನ್ನು ಗೊತ್ತಾಗ್ತದೆ ಅಲ್ಲೆಲ್ಲೂ ಯಾ ಪ್ರಾರ್ಥನೆ ಅಂದರೆ ಏನು ಅರ್ಥ ದೇವರ ಜೊತೆ ಮಾತನಾಡೋದು ಗಂಡ ಹೆಂಡತಿ ಅವರೆಲ್ಲೋ ಹುಡ್ತಾರೆ ಇವರೆಲ್ಲೋ ಬೆಳೀತಾರೆ ಯಾವುದೋ ಒಂದು ಮದುವೆ ಅಂತಕ್ಕಂಥ ಒಂದು ಸಂಸ್ಕಾರದಲ್ಲಿ ಗಂಡ ಎಂಡತಿ ಆಗ್ತಾರೆ ಅವರು ಗಂಡ ಎಂಡತಿ ಅದು ಯಾವುದೋ ಉತ್ತರದಲ್ಲಿರುತ್ತೆ ಇದು ಯಾವುದೋ ಇರುತ್ತೆ ನಾಲ್ಕು ಜನ ಸೇರಿ ನಾಲ್ಕು ಗುರು ಹಿರಿಯರು ಸೇರಿ ಆಮೇಲೆ ನಾಲ್ಕು ಯಾಜಕರು ಸೇರಿ ಏನು ಮಾಡ್ತಾರೆ ಮದುವೆ ಮಾಡಿರ್ತಾರೆ ಅದಕ್ಕೆ ಕಾಪಿ ಇಡ್ಸತ್ತೆ ಇವನಿಗೆ ಟೀ ಇಡ್ಸತ್ತೆ ಇವನು ರಾತ್ರಿ ಮಲಗ್ತಾನೆ ಅದು ಹಗಲು ಮಲಗ್ತದೆ ಅಲ್ಲೆಲ್ಲೂಯ್ಯ ಅದಕ್ಕೆ ಸಾಂಬಾರು ರಸ ಥರ ಇರಬೇಕು ಇವನಿಗೆ ಏನು ಬೇಕು ಇವನಿಗೆ ಬಿರಿಯಾನಿ ಬೇಕು ದಿನಗಳು ಆಗ್ತಾ 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 ಏನೇ ಹೇಳ್ತೇಳು ಒಂದೇ ಕೊಠಡಿ ಒಂದೇ ಬಾತ್ರೂಮ್ ಒಂದೇ ಮಂಚ ಒಂದೇ ತಟ್ಟೆ ಏನು ದಿನ ಹೋಗ್ತಾ ಹೋಗ್ತಾ ನಾವೇನಾದ್ರೂ ಕಾಫಿ ಕುಡ್ದು ಇಲ್ಲಿಟ್ರೆ ಎಂಟಿ ಅರ್ಧ ಕುಡಿದು ಬಿಡ್ತಾಳೆ ಹಾಗಾದರೆ ಅವ್ರ ಮನಸ್ಸು ನೋಡ್ರಿ ಏನಾಗಿದೆ ಒಂದಾಗಿದೆರೆ ನಾವು ಇಬ್ಬರಲ್ಲ ನಾವು ಒಬ್ಬರು ಹಾಗೆ ನೀವು ಇಬ್ಬರಲ್ಲ ನಾವು ದೇವ್ರ ಇಬ್ಬರಲ್ಲ ನಾವು ಒಬ್ಬರೇ ಇದೇ ಐಕ್ಯತೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಹಾಗಾದ್ರೆ ದೇವರು ಎಲ್ಲಿದ್ದಾರೆ ನಿಮ್ಮಲ್ಲಿ ಬಾಕಿ ಹೋದಪ್ಪ ನೀವು ನನ್ನನ್ನು ನೆಲೆಸಿರಿ ನೀವು ನನ್ನಲ್ಲಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರೀ ಯಶ್ ಯೇಸು ನಂಬಿದೀರಾ ಹಾಗಾದ್ರೆ ಯಶು ಎಲ್ಲಿದ್ದಾರೆ ನಿಮ್ಮಲ್ಲಿ ಇದಾರೆ ಮತ್ತೆ ಯಾಕೆ ಚಿಂತೆ ಕೈ ತಟ್ರಿ ಅಲೇಯ್ಯ ಹೇಳಿ ಪವಿತ್ರಾತ್ಮರು ಎಲ್ಲಿದ್ದಾರೆ ಅಲ್ಲಿ ಬಿಡುಗಡೆ ಹಲಲೂಯ್ಯ ನಿಮಗೆಲ್ಲ ಬಿಡುಗಡೆ ಆಗೋಯ್ತಾಮೇ ಈಗ ನೀನು ನಡೆದ್ರೆ ಯಾರು ನಡೀತಾ ಇದ್ದಾರೆ ನೋಡಿ ಮಾತಾಡೋ ನಿನ್ನ ಮುಂದೆ ಇರತಕ್ಕಂಥ ಎರಿಗು ನಿನ್ನ ಮುಂದೆ ಇರ್ತಕ್ಕಂಥ ಬಂಡೆ ನಿನ್ನ ಮುಂದೆ ಇರ್ತಕ್ಕಂಥ ಯೋರ್ತಾನ್ ನಿನ್ನ ಮುಂದೆ ಇರ್ತಕ್ಕಂಥ ಕೆಮ್ಮು ಸಮುದ್ರ ನಿನ್ನ ಮುಂದೆ ಇರ್ತಕ್ಕಂಥ ಆಯಿ ಪಟ್ಟಣದ ಜನರು ನಿನ್ನ ಮುಂದೆ ಇರ್ತಕ್ಕಂಥ ಯಾವ ದೆವ್ವ ಸೈತಾನ್ ಯಾವುದೇ ಇರಲಿ ನೀನು ಯಾರು ಎಂಬುದನ್ನು ನೋಡ್ಕೋ ವಾಟ್ ಈಸ್ ಯುವರ್ ಐಡೆಂಟಿಟಿ ಯು ನೋ ಯುವರ್ ಐಡೆಂಟಿಟಿ ಅಲ್ಲೇ ಲೂಯ್ಯ ನಿನ್ನ ಎಲೆಕ್ಷನ್ ಐ ಡಿ ನೋಡಿದ್ರೆ ಹೆಂಗಿತ್ತು ನಿಮ್ಮ ಮುಖ ನೀನು ಯಾರು ಅನ್ನೋದು ತಿಳ್ಕೊಂಬದಲು ನೀನು ಯಾರು ಒಳಗೆ ಯಾರಿದ್ದಾರೆ ಯಾರಿದ್ದಾರೆ ನಿಮ್ಮೊಳಗೆ ಹೇಳ್ರಿ ಯಾರು ಇದ್ದಾರೆ ಆ ಏಸು ನಿಮ್ಮೊಳಗಿರೋದು ಈ ಒಂದು ಐಡೆಂಟಿಟಿ ನಿಮ್ಗೆ ಇದ್ರೆ ನಿಮ್ಮ ಜೀವನದಲ್ಲಿ ಜಯ ಬಂದ್ಬಿಡತ್ತೆ ಹಾಗಾದೇವ್ರು ಹೇಳ್ತಾರೆ ನನ್ನಲ್ಲಿ ನೀನು ನೆಲೆಸಿರೋ ನೀನು ಹೆಚ್ಚು ಫಲ ಕೊಡ್ತೀಯಾ ನೀನು ಯಶಸ್ ಕಾಣ್ತೀಯ ನೀನು ಜಯ ಕಾಣ್ತೀಯ ನಿನ್ನ ಜೀವನದಲ್ಲಿ ಸಕ್ಸಸ್ ಯಾವಾಗ ನನ್ನಲ್ಲಿ ನೆಲೆಯಾಗಿದ್ರೆ ಒಂದು ಅಲೆಯಲ್ಲೂ ಹೇಳಿ ನಿಮ್ಮ ಸೋಲು ಎಲ್ಲ ಜಯವಾಗಿ ಮಾಡಬತ್ತಾ ಆಮೇನ್ ಕೈ ತಡ್ರಿ ದೇವರಿಗೆ ವಾಕ್ಯ ತಗೊಳ್ರಿ ಓದ್ರಿ ಈ ಸತ್ಯದಲ್ಲಿ ನೆಲೆಯಿರಿ ಈ ಸತ್ಯ ಏನು ಹೇಳ್ತದೆ ನೋಡಿ ಇದ್ರ ನಡೀರಿ ಖಂಡಿತ ಹೇಳ್ತೇನೆ ದೇವ್ರ ಮಕ್ಕಳೇ ನಿಮ್ಮ ಜೀವನದಲ್ಲಿ ಸೋಲು ಅನ್ನೋದಿಲ್ಲ ಯೇಸುವನ್ನು ನಂಬಿ ಬರ್ತಕ್ಕಂಥ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಡೀ ಪ್ರಪಂಚ ಏನು ಹೇಳಲಿ ಈ ವಾಕ್ಯ ಹಿಡ್ಕೊಂಡು ಇದ್ರ ಪ್ರಕಾರ ನಡೀರಿ ನೀವು ಫಲ ಕೊಡ್ತೀರ ನೀವು ಫಲ ಕೊಡತ್ತೆ ನಿಮ್ಮ ಗರ್ಭದಲ್ಲಿ ಫಲ ಕಾಣತ್ತೆ ನಿಮ್ಮ ಗರ್ಭದಲ್ಲಿ ಫಲ ಕಾಣತ್ತೆ ನಿಮ್ಮ ತೋಟದಲ್ಲಿ ಫಲ ಕಾಣತ್ತೆ ನಿಮ್ಮ ವ್ಯವಸಾಯದಲ್ಲಿ ಫಲ ಕಾಣ್ತೀರ ನಿಮ್ಮ ಮಕ್ಕಳಲ್ಲಿ ಫಲ ಕಾಣ್ತೀರಾ ನಿಮ್ಮ ಬಿಸ್ನೆಸ್ಸಲ್ಲಿ ಫಲ ಕಾಣ್ತೀರಾ ನಿಮ್ಮ ಗಂಡನಲ್ಲಿ ಫಲ ಕಾಣ್ತೀರಾ ಹಲೋ ಅಲ್ಲೂಯ್ಯ ಇವನು ಏನು ಪ್ರಯೋಜನ ಇಲ್ಲ ದಂಡಪಿಂಡ ಅಂತ ಹೇಳ್ತಾ ಇದ್ದಾರ ಹಾಗಾದ ಒಂದು ಕೆಲಸ ಮಾಡಿ ಕರ್ತನಲ್ಲಿ ನೆಲೆಯಾಗಿರಿ ದೇವ್ರು ಹೇಳ್ತಾರೆ ಅವನು ಫಲ ಕೊಡುವಾಗ ನಾನು ಮಾಡ್ತೇನೆ ಇನ್ನೊಂದ್ಸತಿ ಹೋದ ನೀವು ನನ್ನಲ್ಲಿ ನೆಲೆಗೊಂಡಿರಿ ನೆಲೆಗೊಂಡಿರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿ ನೆಲೆಗೊಂಡದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು ಫಲ ಕೊಡಲಾರದು ಹಾಗೆಯೇ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ನೆಲೆಗೊಂಡದಿದ್ದರೆ ಫಲ ಕೊಡಲಾರಿರಿ ನೋಡ್ರಿ ಫಲ ಕೊಡ ಯಾಕೆ ಜಯ ಇಲ್ಲ ಯಾಕೆ ಜ್ಞಾನ ಇಲ್ಲ ಇಲ್ಲೂಯ್ಯ ನೆಲೆಯಾಗಿರಬೇಕು ಫ್ಯಾಕ್ಟ್ರಿ ಕೆಲಸ ಮಾಡೋಕೆ ಹೋಗ್ತೀವಿ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕಾರೆ ಓನರ್ ಏನಾದರೂ ಒಂದು ಮಾತು ಹೇಳಿದರೆ ಸಹಿಸ್ಕೊಂಡು ಮಾಡಬೇಕು ಆ ದಾದಾ ಇವನೇ ನೀವೊಂದು ಭಾರಿ ಕೇಡು ನೀನು ಆಯ್ತು ನಿನ್ನ ಕೆಲಸ ಆಯ್ತು ನನ್ನ ಮಗನಂತ ಎಸ್ಬಿಟ್ಟು ಬರೋದಲ್ಲ ಎಸ್ಬಿಟ್ಟು ಬಂದವರು ಇದು ಎಷ್ಟೋ ಜನ ಇಲ್ಲದೆ ಕಷ್ಟಕ್ಕೆ ದುಃಖದಲ್ಲಿ ವೇದನೆ ಏರ್ಪಡ್ತಾರೆ ಗೊತ್ತಾ ನಿನಗೆ ಒಂದು ಜಾಗದಲ್ಲಿ ನೆಲೆಯಾಗಿರ್ತಕ್ಕಂಥ ಬುದ್ಧಿ ನಿನಗಿಲ್ಲ ಸಂಬಳ ಹೆಚ್ಚು ನೋಡೋದಲ್ಲ ಸಮಾಧಾನ ಎಲ್ಲಿದೆ ನೋಡ್ರಿ ಹತ್ತು ರೂಪಾಯಿ ಕಡಿಮೆ ಇರಲಿ ಅಲ್ಲ ಒಂದು ಸಾವಿರ ರೂಪಾಯೇ ಕಡಿಮೆ ಇರಲಿ ಎಲ್ಲಿ ಸಮಾಧಾನ ಇದೆ ಅಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಿರಿ ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಆರೋಗ್ಯಕ್ಕೂ ಅದೆಲ್ಲವೂ ಆಶೀರ್ವಾದವಾಗಿರುತ್ತೆ ಅಲ್ಲೆಲ್ಲೂ ಆಮೆ ಹಮೆ ನಂಬಿಕೆಸ್ತ್ರ ಆಗಿರಿ ಒಂದು ದೇವರ ನೆಲೆಯಾಗಿರೋದಂದರೆ ನಂಬಿಕಸ್ತರಾಗಿರಬೇಕು ಅಲ್ಲೆಲ್ಲೋಗಿ ಹಮ್ಮೆ ಹೇಗಿರಬೇಕು ನಂಬಿಕೆಸ್ತ್ರದ ನೆಲೆಯಾಗಿರಬೇಕು ಮೋಸ ಮಾಡಬಾರ್ದು ದೇವ್ನ ನೋಡ್ತಾ ಇದ್ದಾರೆ ದೇವ್ರು ನನಗೆ ಆ ಓನರ್ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ನು ನನಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಪರವಾರ ನನ್ನಪ್ಪ ಮೇಲೆ ನೋಡ್ತಾ ಇದ್ದಾರೆ ಅದು ಕೇಳ್ತಾರೆ ಕರ್ತನಲ್ಲಿ ನೆಲೆಯಾಗಿರಿ ಅದು ದೇವರಿಗೂ ನಿಮಗಿರ್ತಕ್ಕಂಥ ರಿಲೇಶನ್ ಈ ಋತುಗೂ ಅತ್ತೆಗಿರ್ತಕ್ಕಂಥ ಸಂಬಂಧ ಕೈ ಇಂಗಿಕರಿ ಸಂಬಂಧ ಆ ಇದು ಇದು ಹಿಂಗೆ ಹಿಂಗಿಕ್ರಿ ಹಿಂಗಿಕ್ರಿ ಬರ್ತದಾ ಇಲ್ಲಿ ಕರೆಕ್ಟಾಗಿ ಪ್ರೆಸರ್ ಕೊಡ್ರಿ ಈ ಗಂಟೆಗೆ ಈ ಗಂಟು ಈ ಗಂಟು ಸರಿ ಇರ್ಬೇಕು ಗಂಟು ಹಿಂಗೆ ಬರ್ತದ ಲೂಸ್ ಆಗಿಡಿ ಬಂದ್ಬಿಡ್ತದೆ ಅದಕ್ಕೆ ಹಿಂಗಿರ್ಬೇಕು ಅಲೆ ಬರ್ತದ ಬರಲ್ಲ ಅಲೆ ಲೂಯ್ಯ ದೇವರಿಗೂ ನಿಮಗೆ ಸಂಬಂಧ ಹೀಗಿರ್ಬೇಕು ಅಲೆ ಲೂಯ್ಯ ಇದು ನವಮಿ ಇದು ಋತು ಇವರು ಹತ್ತು ವರ್ಷ ಇದ್ದರು ಇವ್ರ ಜೊತೆಗೆ ಇನ್ನೊಬ್ಬಳಿದ್ಲು ಯಾರು ಓರ್ಪಾಳು ಅವಳು ಓಡೋಗವಳು ಅವ್ರ ನೆಲೆಯಾಗಿರೋದೇ ಇಲ್ಲ ಕೆಲವೊಬ್ರು ಇದಿರೇ ಇಲ್ವಾ ಇಲ್ಲಿ ಕರೆಕ್ಟ್ ನೆಲೆಯಾಗಿರ್ಬೇಕು ಅಲೆಲೊಯ್ಯ ಒಂದು ಗಿಡ ಒಂದು ಮಣ್ಣಲ್ಲಿ ಸಸಿ ನೆಡ್ತೀವಲ್ಲ ಅಲ್ಲೇ ಇರಬೇಕು ಅದು ದಿನಕ್ಕೆ ಕಿತ್ತು 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 ಇಡ್ತಾ ಇದ್ರೆ ಏನದು ಕಿತ್ತೋದ ಬಾಳು ನೆಲೆ ಕರ್ತನಲ್ಲಿ ನೆಲೆಯಾಗಿರು ಸಭೆಯಲ್ಲಿ ನೆಲೆಯಾಗಿರು ಸತ್ಯದಲ್ಲಿ ನೆಲೆಯಾಗಿರು ನಂಬಿಕೆಯಲ್ಲಿ ನೆಲೆಯಾಗಿರು ವಿಶ್ವಾಸದಲ್ಲಿ ನೆಲೆಯಾಗಿರು ಪರಿಶುದ್ಧದಲ್ಲಿ ನಂಬಿಯಾಗಿರು ಆಮೆ ಹಮೆ ಇವಳು ಏನ್ಮಾಡ್ತಾಳೆ ಹತ್ತು ವರ್ಷ ಅತ್ತೆ ಜೊತೆ ಇದ್ಲು ಹನ್ನೊಂದನೇ ವರ್ಷಕ್ಕೆ ಗಂಡ ತೀರೋದ ಏನಿಲ್ಲ ಅತ್ತೆಗಿದ್ದಂಥ ಇದ್ದಂತ ಆಸ್ತಿ ಇಸ್ತಿ ಎಲ್ಲ ಖಾಲಿ ಆಗ್ಬಿಡ್ತು ಈಗ ಸ್ವಂತ ಊರಿಗೆ ಬರ್ಬೇಕು ಬರ್ತಾ ಇದಾರೆ ಬರ್ಬೇಕಾದ್ರೆ ಏನೂ ಇಲ್ಲ ಉಣ್ಲಿಕ್ಕೆ ಇಟ್ಟು ಇಲ್ಲ ಉಡ್ಲಿಕ್ಕೆ ಬಟ್ಟೆನೂ ಇಲ್ಲ ಮಲಗಲಿಕ್ಕೆ ಸ್ಥಳನೂ ಇಲ್ಲ ಇದ್ದ ಆಸ್ತಿನೂ ಯಾವನೋ ಎತ್ಕೊಂಡ್ಬಿಟ್ಟ ಏನೂ ಇಲ್ಲ ಬಿಕಾರಿ ಅಲಮಾರಿ ಜೀವನ ಬರ್ತಾ ಇದೆ ಎಲ್ಲಿಗೆ ಊರಿಗೆ ಬೆತ್ತಲಿಗೆ ಬರ್ತಾ ಇದೆ ಅಯ್ಯೋ ನನ್ನನ್ನು ನವಮಿ ಅಂತ ಕರಿಬೇಡಿ ನನಗೆ ನಾಚಿಕೆ ಆಗ್ತಿದೆ ಅಂತೇಳಿ ಕಲ್ಲೆ ಕೈ ಕೊಟ್ಕೊಂಡು ಬರ್ತಾಳೆ ಹೋಗ್ಬೇಕಾರೆ ತಟಪುಷ್ಟವಾಗಿ ಹೋದ್ಲು ಬರಬೇಕಾದ್ರೆ ಒಣ ಈ ಮೀನು ಥರ ಒಣ್ಕೊಂಡು ಇದು ನೋಡಿದಂಥ ಹೋರ್ಪಾಳ್ ನೋಡಿದ್ರು ಅತ್ತೆ ನಿನಗೊಂದು ನಮಸ್ಕಾರ ನನ್ನ ಬಿಟ್ಬಿಡು ಅಂತೇಳಿ ಓರ್ಪಾಳು ಓಡೋದ್ಳು ಆದರೆ ರೂತಿದಳು ನೋಡಿ ಅತ್ತೆ ನಿನ್ನ ಹಣ ಇಲ್ಲ ನಿನ್ನ ಹತ್ರ ಸುತ್ತಿಲ್ಲ ನಿನ್ನತ್ರ ಗಂಡನೂ ಇಲ್ಲ ನಿನಗೆ ಮಕ್ಕಳು ಇಲ್ಲ ಏನೂ ಇಲ್ಲ ನಿನಗೆ ಬಟ್ಟೆ ಇಲ್ಲ ಇಟ್ಟಿಗೂ ಇಲ್ಲ ನನಗೂ ಇಲ್ಲ ಆದ್ರೆ ನಿನ್ ದೇವರು ನನ್ನ ದೇವ್ರು ಇದೇ ರಿಲೇಷನ್ ನೀನು ನೀವು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇದ್ರೆ ನೀವು ಏನ್ ಬೇಕಾದ್ರೂ ಕೇಳ್ಕೊಡ್ರಿ ದೇವ್ ನಿಮಗೆ ಕೊಡ್ತಾರೆ ಆ ಬಂಧನ ಇವತ್ತು ನೀವು ಎಲ್ಲೋ ಹುಟ್ಟಿದ್ರಿ ಎಲ್ಲೋ ಬೆಳೆದ್ರಿ ಈ ಸಭೆಗೆ ಬಂದು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಕರೆದಿಲ್ಲ ದೇವ್ರು ನಿಮ್ಮನ್ನ ತಂದು ಇಟ್ಟಿರೋ ನೀನು ಅತ್ತೆ ಜೊತೆ ಸರಿಯಾಗಿದ್ದರೆ ದೇವ್ರ ಜೊತೆ ಸರಿಯಾಗಿದ್ರೆ ದೇವರು ನಿನ್ನ ಜೊತೆ ಇಟ್ಟಿರ್ತಕ್ಕಂಥ ಸಭೆಯಲ್ಲಿ ಪಾಸ್ಟ್ರ ಜೊತೆ ನೀನು ಸರಿಯಾಗಿ ದೇವರು ಹಾಕಿದ ಪ್ರಕಾರ ನಡೆದ್ರೆ ನಿನಗೊಂದು ಆಶೀರ್ವಾದ ಕಾಯ್ತಾ ಇದೆ ಆ ಕುರುಬ ನಿನಗೆ ಕೊಟ್ಟು ಸಂರಕ್ಷಿಸುವಂತ ದೇವರಾಗಿದ್ದಾರೆ ಇದೇ ನಡೆದಿದ್ದಲ್ಲಿ ಅಲ್ವಾ ಋತಿಗೆ ಎಲ್ಲಿಂದ ಬಂದರು ಬೋವಾಸ್ ಗಂಟೆ ಎಲ್ಲಿಂದ ಬಂತು ಮತ್ತೆ ವಸಂತಕಾಲ ಎಲ್ಲಿಂದ ಬಂತು ಈ ನಂಟಲ್ಲಿ ಹಾಗಾಗಿ ನೀವು ನನ್ನಲ್ಲಿ ನೆಲೆಯಾಗಿದ್ದರೆ ನಾನು ನಿಮ್ಮಲ್ಲಿ ಆಗಿರ್ತೀನಿ ಈ ವಾಕ್ಯ ಏನು ಬೋಧಿಸ್ತಾ ಇದ್ದೀನಲ್ಲ ಈ ವಾಕ್ಯ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ನಿಮ್ಮ ಬಾಳಿನಲ್ಲಿ ಕೇಳಿ ಈ ವಾಕ್ಯದ ಯಜ್ಜೆಯ ಜಾಡಿನಲ್ಲಿ ನೀವು ನಡೆದರೆ ನಿಮಗೆ ಜಯ ಉಂಟು ಇನ್ನೊಂದು ಸತಿವಾದಪ್ಪ ವಾಕ್ಯ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಅದು ನಿಮಗೆ ದೊರೆಯುವುದು ವಾಕ್ಯ ದೇವರ ವಾಕ್ಯ ಸತ್ಯ ವಾಕ್ಯ ಸತ್ಯದಲ್ಲಿರ್ಬೇಕು ಎಲ್ಲ ಹೋಗೋದಲ್ಲ ಹೇಳಿ ಯಾವ ವಾಕ್ಯ ಸತ್ಯವೇದ ವಾಕ್ಯದಲ್ಲಿ ನೀನು ನಿನ್ನ ಬದುಕು ನಿನ್ನ ಜೀವನ ಇರುವುದಾದರೆ ನೀನು ಏನು ಕೇಳ್ಕೊಳ್ತೀಯ ಅದು ನಿನಗೆ ಕೈ ಪ್ರೀತಿ ದೇವರ ಪ್ರೀತಿ ನಮ್ಮ ಕುಟುಂಬದಲ್ಲಿ ಪ್ರೀತಿ ಇದನ್ನು ನೆಲೆಸಿರಿ ಖಂಡಿತ ನಿಮ್ಮ ಜೀವನದಲ್ಲಿ ಜಯ ಮೂರೇ ಮೂರು ಕಾರ್ಯ ಒಂದು ದೇವರಲ್ಲಿ ಎರಡು ವಾಕ್ಯದಲ್ಲಿ ಮೂರು ಪ್ರೀತಿಯಲ್ಲಿ ಇದು ಮೂರಲ್ಲಿರ್ರಿ ನಿಮ್ಮ ಜೀವನದಲ್ಲಿ ಅದ್ಭುತ ನೀವು ಮುಖ್ಯ ವ್ಯಕ್ತಿಯಾಗಿ ದೇವರ ಎತ್ತಿ ನಿಲ್ಲಿಸ್ತಾರೆ ಸ್ವಾಮಿ ವಾಕ್ಯ ಕೇಳಿದ್ದ ಪ್ರತಿಯೊಬ್ಬನು ಕೂಡ ಆಶೀರ್ವದಿಸ್ರಿ ನಿಮ್ಮ ನಾಮನ್ನು ಮಹಿಪಡಿಸಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ